ನಮ್ಮ ಇವತ್ತಿನ ಕಥೆಯ ನಾಯಕ ಮೂಲಧಾತುಗಳ ಪಟ್ಟಿಯಲ್ಲಿ 79ನೇ ಸ್ಥಾನದಲ್ಲಿರುವ ಹೊಳಪಿನ ಹಳದಿ ಬಣ್ಣದ ಲೋಹ ಚಿನ್ನ ಅಲಿಯಾಸ್ ಗೋಲ್ಡ್. ಭೂಮಿಯಲ್ಲಿರುವ ಬಹುತೇಕ ಎಲ್ಲಾ ಚಿನ್ನ ಭೂಮಿ ರೂಪುಗೊಂಡ 20 ಕೋಟಿ ವರ್ಷಗಳ ನಂತರ ಉಲ್ಕಾಶಿಲೆಗಳ ರೂಪದಲ್ಲಿ ಬಾಹ್ಯಾಕಾಶದಿಂದ ಭೂಮಿಯನ್ನು ಸೇರಿರೋದು. ಹಾಗಾಗಿ ಚಿನ್ನದ ಮೂಲ ನೆಲೆ ಬಾಹ್ಯಾಕಾಶ. ಚಿನ್ನದ ಮೂಲಧಾತು ಸಂಕೇತ ಎಯು ಚಿನ್ನದ ಹಳೆ ಲ್ಯಾಟಿನ್ ಹೆಸರು ಆರಂನಿಂದ ಬಂದಿದ್ದು ಅದರ ಅರ್ಥ ತುಂಬಾ ಸೊಗಸಾಗಿದೆ. ಆರಂ ಪದದ ಕನ್ನಡ ಅರ್ಥ ನಿರೂಪಣೆ ಸೂರ್ಯೋದಯದ ಪ್ರಜ್ವಲತೆ. ಚಿನ್ನ ಬಹಳ ವಿವೇಕಯುಕ್ತ ಅದಿರು ಅನ್ಬಹುದು. ಹೇಗಂದ್ರೆ ಚಿನ್ನಕ್ಕೆ ಭಾಗಬಲ್ಲ ಗುಣ ವಿಪರೀತವಾಗಿದೆ. ಅದಕ್ಕೆ ಪುರಾವೆ 28 ಗ್ರಾಂ ಚಿನ್ನದ ತುಂಡನ್ನ ಬರೋಬ್ಬರಿ 8 ಕಿಲೋಮೀಟರ್ನಷ್ಟು ಹಿಗ್ಗಿಸಿ ಎಳೆದು ಹಿಡ್ಕೋಬಹುದು. ಹಾಗೆ ಚಿನ್ನಕ್ಕೆ ಹೊಂದಿಕೊಳ್ಳಬಲ್ಲ ಗುಣವೂ ಇದೆ. ಅಂದರೆ ಚಿನ್ನವನ್ನ ಬಡಿದು ತಗಡಾಗಿಸಬಹುದು ಅಥವಾ ತೆಳು ಹಾಳೆಯನ್ನು ತಯಾರು ಮಾಡಬಹುದು. ಅದು 28 ಗ್ರಾಂ ಚಿನ್ನದಲ್ಲಿ 300 ಸ್ಕ್ವೇರ್ ಫುಟ್ನಷ್ಟು ಜಾಗವನ್ನು ಆಕ್ರಮಿಸಬಲ್ಲಷ್ಟು ಅಗಲದ ತೆಳು ಹಾಳೆಯನ್ನು ತಯಾರು ಮಾಡಬಹುದು. ಘನರೂಪದ ಚಿನ್ನವನ್ನು ಕುಲುಮೆಯಲ್ಲಿ ದ್ರವರೂಪಕ್ಕೆ ಪರಿವರ್ತಿಸಿ ಬೇರೆ ಬೇರೆ ರೂಪ ಕೊಡಲಾಗುತ್ತೆ. ಚಿನ್ನವನ್ನ ನಾಣ್ಯಗಳ ತಯಾರಿಕೆ ಆಭರಣಗಳ ತಯಾರಿಕೆ ಹೊರತಾಗಿ ಚಿನ್ನ ಅತ್ಯುತ್ತಮ ವಿದ್ಯುತ್ ವಾಹಕಗಳಲ್ಲೊಂದಾದ್ದರಿಂದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ರೇಡಿಯೇಷನ್ ಶೀಲ್ಡಿಂಗ್ ಸ್ಯಾಟಲೈಟ್ಗಳಲ್ಲಿ ಉಪಯೋಗಿಸಲಾಗುತ್ತೆ. ಆಸಿಡ್ಗಳು ಬಹುತೇಕ ಲೋಹವನ್ನು ಕರಗಿಸಬಲ್ಲದು. ಚಿನ್ನದ ವಿಷಯಕ್ಕೆ ಬಂದಾಗ 3:1 ಅಥವಾ 4:1 ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ಗಳ ಮಿಶ್ರಣದಿಂದ ತಯಾರಿಸಿದಂತಹ ಆಕ್ವಾರೇಜಿಯಾ ಅನ್ನುವ ರೆಡ್ಡಿಶ್ ಆರೆಂಜ್ ಅಥವಾ ಯೆಲ್ಲೋಯಿಶ್ ಆರೆಂಜ್ ಬಣ್ಣದ ಲಿಕ್ವಿಡ್ನಿಂದ ಚಿನ್ನವನ್ನು ಕರಗಿಸಬಹುದು. ಪ್ರಕೃತಿ ನಮ್ಮ ಶರೀರದಲ್ಲೂ ಚಿನ್ನವನ್ನು ಸೇರಿಸಿದೆ. ಸರಾಸರಿ ಮನುಷ್ಯನ 70 ಕೆಜಿ ತೂಕದ ಶರೀರದಲ್ಲಿ 0.2 ಮಿಲಿಗ್ರಾಂನಷ್ಟು ಚಿನ್ನದಂಶ ಇದ್ದು ಶರೀರದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಶರೀರದಾದ್ಯಂತ ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಪ್ರವಹಿಸುವಲ್ಲಿ ಉತ್ತಮ ವಾಹಕವಾಗಿ ಉಪಯೋಗವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.